ಸ್ನೇಹಿತರೆ ನಮಸ್ತೆ. ನಟಿ ಸುಷ್ಮಾ ಅವರು ನಿಮಗೆ ಚಿರಪರಿಚಿತರೆ. ಸುಷ್ಮಾ ಕೆ ರಾವ್ ಗುಪ್ತಗಾಮಿನಿ ಅನ್ನುವಂತಹ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮನದಲ್ಲಿ ಶಾಶ್ವತವಾಗಿ ಈಕೆ ಜಾಗೆಯನ್ನ ಕಲ್ಪಿಸಿಕೊಂಡಿದ್ರು. ಸದ್ಯ ಪ್ರಸ್ತುತ ಭಾಗ್ಯಲಕ್ಷ್ಮಿ ಅನ್ನುವಂತಹ ಸೀರಿಯಲ್ ನಲ್ಲಿ ಭಾಗ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳ ಒಂದು ಗ್ಯಾಪ್ನ ನಂತರ ಮತ್ತೆ ಅವರು ಕಿರುತೆರೆಯಲ್ಲಿ ಪ್ರತ್ಯಕ್ಷರಾದ್ರು. ಆಗಾಗ್ಗೆ ಕೆಲವೊಂದು ಶೋಗಳ ನಿರೂಪಣೆಯನ್ನ ಮಾಡ್ತಿದ್ರು ಕೂಡ ಆಕ್ಟಿಂಗ್ ನಿಂದ ಅವರು ಬಹಳಷ್ಟು ದೂರ ಉಳಿದಿದ್ರು. ಆದ್ರೆ ಸುಷ್ಮಾ ಅವರ ಕುರಿತಾದಂತಹ ಒಂದಷ್ಟು ವಿಚಾರಗಳನ್ನ ನಾವಿಲ್ಲಿ ಹೇಳ್ತೀವಿ. ಏಕೆಂದ್ರೆ ಸುಷ್ಮಾ ನಗುಮುಖದಲ್ಲಿ ಕಾಣಿಸ್ಕೊಳ್ತಾರೆ ಹೌದು, ಆದ್ರೆ ಅವರ ವೈಯಕ್ತಿಕ ಬದುಕಿನಲ್ಲಿ ಬಹಳಷ್ಟು ನೋವನ್ನ ಅವರು ಅನುಭವಿಸಿದ್ದಾರೆ. ಆಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂಥ ವ್ಯಕ್ತಿಯಿಂದ ಆಕೆ ಮೋಸಕ್ಕೊಳಗಾಗಿ ಒಂಟಿ ಜೀವನವನ್ನು ನಡೆಸಬೇಕಾದಂಥ ಒಂದು ಪರಿಸ್ಥಿತಿ ಆಕೆಗೆ ಎದುರಾಯಿತು. ಕಿರುತೆರೆಯಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿರುವಂಥ ಪಾತ್ರಗಳನ್ನು ಆಕೆ ನಿಭಾಯಿಸ್ತಾ ಇದ್ದಾರೆ. ಆದರೆ ವೈಯಕ್ತಿಕ ಜೀವನದಲ್ಲೂ ಕೂಡ ಆಕೆಯ ಜೀವನ ಏನು ಸುಖಮಯವಾಗಿರಲಿಲ್ಲ. ಆಕೆ ಇಂಥದ್ದೇ ಒಂದಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ. ಮತ್ತೊಂದು ಕಡೆ ಈಕೆಯ ದಾಂಪತ್ಯ ಜೀವನ ಮುರಿದು ಬೀಳಲು ಕಾರಣ ಏನು? 10 ವರ್ಷಗಳ ಪ್ರೀತಿ ಮದುವೆಯ ಹಂತಕ್ಕೆ ತಲುಪುತ್ತೆ. ಮನೆಯವರ ವಿರೋಧವನ್ನ ಕಟ್ಟಿಕೊಂಡ್ರೂ ಕೂಡ ಮದುವೆಯನ್ನ ಆಗ್ತಾರೆ. ಅದಾದ ನಂತರದಲ್ಲಿ ಈ ರೀತಿಯಾಗಿ ದಾಂಪತ್ಯ ಮುರಿದು ಬೀಳಲಿಕ್ಕೆ ಏನು ಕಾರಣ? ಮತ್ತು ಸುಷ್ಮಾ ಅವರು ಮದುವೆಯಾಗಿದ್ದು ಕೂಡ ಚಿತ್ರರಂಗದ ಒಬ್ಬ ಫೇಮಸ್ ಕಥೆಗಾರ ಮತ್ತು ನಿರ್ದೇಶಕ. ಆದರೆ ಈ ಪರಿಸ್ಥಿತಿಗೆ ಸುಷ್ಮಾ ಅವರ ಬದುಕು ಬರಲಿಕ್ಕೆ ಏನು ಕಾರಣ? ಯಾಕಾಗಿ ಸುಷ್ಮಾ ಅವರ ಬಾಳಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿತು ಅನ್ನುವಂಥ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ಬಣ್ಣದ ಲೋಕದಲ್ಲಿ ಮಿಂಚ್ತಾ ಇರುವಂತಹ ಸುಷ್ಮಾ ಅವರ ವೈಯಕ್ತಿಕ ಬದುಕು ಮಾತ್ರ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಒಂದು ಪರಿಸ್ಥಿತಿ ಇದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡನಿಂದ ದೂರಾಗಿ ಒಂಟಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಿರುತೆರೆಯಲ್ಲಿ ಫೇಮಸ್ ಆಗಿರುವ ಸುಷ್ಮಾ ಆಂಕರ್ ಆಗಿ, ಆಕ್ಟರ್ ಆಗಿ, ಭರತನಾಟ್ಯ ಕಲಾವಿದೆಯಾಗಿ ಸಾಕಷ್ಟು ಹೆಸರನ್ನ ಸಂಪಾದನೆ ಮಾಡಿದ್ದಾರೆ. ಪಟಾಕಿಯ ರೀತಿಯಲ್ಲಿ ಮಾತನಾಡುತ್ತಾ, ಕನ್ನಡವನ್ನು ಬಹಳ ಸ್ಪಷ್ಟವಾಗಿ ಮಾತನಾಡುತ್ತಾ, ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ, ಜನರನ್ನ ರಂಜಿಸ್ತಾ ಬರ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮಗಳಾಗಲಿ ಅದಕ್ಕೆ ಒಪ್ಪುವಂತ ರೀತಿಯಲ್ಲಿ ನಿರೂಪಣಾ ಶೈಲಿಯನ್ನ ಅವರು ಬದಲಾಯಿಸಿಕೊಳ್ತಾ ಜನರ ಮನಸ್ಸಿನಲ್ಲಿ ಅಚ್ಚೊಳಿಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿಯವರೆಗೂ ಅವರ ವಿಚಾರವಾಗಿ ಯಾವುದೇ ಅಪಪ್ರಚಾರಗಳಾಗಿರ್ಲಿ, ಗಾಸಿಪ್ಗಳಾಗ್ಲಿ, ಯಾವುದೇ ವಿಚಾರಗಳನ್ನ ಕೂಡ ಯಾರು ಇಲ್ಲಿವರೆಗೂ ಕೇಳಿರ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಅನುಶ್ರೀ ಅವರನ್ನ ಹೊರತುಪಡಿಸಿದ್ರೆ ಕನ್ನಡಿಗರಿಗೆ ಬಹಳ ಹತ್ತಿರವಾಗಿರುವಂತ ನಿರೂಪಕಿ ಅಂತಂದ್ರೆ ಅದು ಸುಷ್ಮಾ. ಬಹಳಷ್ಟು ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸುವುದರ ಮೂಲಕ ಕೂಡ ಪ್ರಖ್ಯಾತಿಯನ್ನ ಸುಷ್ಮಾ ಪಡೆದಿದ್ದಾರೆ. ಸುಷ್ಮಾ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು. ತಂದೆ ಎಕ್ಸ್ ಮಿಲಿಟ್ರಿ ಮ್ಯಾನ್. ತಂದೆಯನ್ನ ಅವರು ಕಳ್ಕೊಂಡಿದ್ದಾರೆ. ಸೊಸೆ ತಂದ ಸೌಭಾಗ್ಯ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರು. ಇಷ್ಟೆಲ್ಲ ಆದ ಮೇಲೆ ಆಕ್ಚುಲಿ ಮನೆಯಲ್ಲಿ ಇವರು ಸೀರಿಯಲ್ ಫೀಲ್ಡಿಗೆ ಬರಬೇಕಾ, ಸಿನಿಮಾ ಫೀಲ್ಡಿಗೆ ಬರಬೇಕಾ, ಅಥವಾ ಈ ಫೀಲ್ಡಿಗೆ ಬರಬಾರ್ದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಯಾಕಂದರೆ ಒಂದು ಅಪ್ಪಟ ಸಂಪ್ರದಾಯದ ಮನೆ ಮಗಳು, ಮಲೆನಾಡು ಭಾಗದಲ್ಲಿ ಒಂದು ಸಹಜವಾದಂಥ ಒಂದು ಭಾವನೆ ಅಂತಂದರೆ ಈ ಫೀಲ್ಡ್ಗೆ ಆಗಲ್ಲ, ಈ ಸಿನಿಮಾ ಫೀಲ್ಡಿಗೆ ಹೋದರೆ ಅಲ್ಲಿ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳಿರುತ್ತೆ. ಅದು ಮಲೆನಾಡು ಅಂತಲ್ಲ, ಬಹಳಷ್ಟು ಕಡೆಗಳಲ್ಲಿ ಅದೇ ರೀತಿಯಾದಂಥ ಒಂದು ಒಪಿನಿಯನ್ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇರುವಂಥದ್ದನ್ನು ನಾವು ನೋಡಬಹುದು. ಸೊ ಅದೇ ರೀತಿಯಾಗಿ ಸುಷ್ಮಾ ಅವರ ಮನೆಯಲ್ಲೂ ಕೂಡ ಇತ್ತು. ಅವರ ಮನೆಯಲ್ಲೂ ಕೂಡ ಒಂದು ಆತಂಕ, ಒಂದು ಭಯ ಮತ್ತು ಒಂದು ವಿರೋಧ ಇತ್ತು. ಅದಾದ ನಂತರದಲ್ಲಿ ಅವರು ಫೀಲ್ಡಿಗೆ ಬಂದ ಮೇಲೆ ಬಣ್ಣದ ಲೋಕಕ್ಕೆ ಆಗಷ್ಟೇ ಬಂದಂಥ ಒಂದು ಸಂದರ್ಭ, ಆಗಷ್ಟೇ ಬೆಂಗಳೂರಿನ ಪರಿಚಯವಾದಂಥ ಒಂದು ಸಂದರ್ಭ. ಆಗ ನಟಿ ಸುಷ್ಮಾ ಅವರಿಗೆ ಮುಂಗಾರು ಮಳೆಗೆ ಕಥೆ ಬರೆದಿರುವಂಥ ಪ್ರೀತಮ್ ಗುಬ್ಬಿ ಅವರ ಪರಿಚಯ ಆಗತ್ತೆ. ಆ ನಂತರದಲ್ಲಿ ಸಹಜವಾಗಿ ಆ ಪರಿಚಯ ಪ್ರೀತಿಗೆ ತಿರುಗುತ್ತೆ, ಸ್ನೇಹವಾಗುತ್ತೆ, ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಪ್ರೀತಮ್ ಗುಬ್ಬಿ ಅವರು ಮುಂಗಾರು ಮಳೆಯ ನಂತರ ಫೇಮಸ್ ಆದರು, ಆದರೆ ಅದಕ್ಕೂ ಮುಂಚೆ ಅಷ್ಟು ಅವರ ಹೆಸರು ಮುನ್ನೆಲೆಗೆ ಬಂದಿರಲಿಲ್ಲ. ಆದರೆ ಯಾವಾಗ ಮುಂಗಾರು ಮಳೆ ಸಿನಿಮಾ ಬಂತೋ ಆ ಸಿನಿಮಾ ಹಿಟ್ಟಾದ ನಂತರದಲ್ಲಿ ಪ್ರೀತಮ್ ಗುಬ್ಬಿ ಕೂಡ ಅಷ್ಟೇ ಜನಪ್ರಿಯರಾದರು. ಮತ್ತು ಪ್ರೀತಮ್ ಗುಬ್ಬಿಯ ಪ್ರಖ್ಯಾತಿ ಕೂಡ ಇಡೀ ನಾಡಿನಾದ್ಯಂತ ಹಬ್ಬಲಿಕ್ಕೆ ಶುರುವಾಯಿತು. ಅದಕ್ಕೂ ಮುನ್ನ
ಸುಷ್ಮಾ ಮತ್ತು ಪ್ರೀತಮ್ ಗುಬ್ಬಿ ಪ್ರೀತಿಯಲ್ಲಿದ್ದರು. ಅಲ್ಲಿಂದ ಇವರ ಪ್ರೀತಿ ಶುರುವಾಯಿತು. ಸುಷ್ಮಾ ಮತ್ತು ಪ್ರೀತಮ್ ಗುಬ್ಬಿ ಅವರ ಪ್ರೀತಿ 2007 ಮದುವೆಯ ಹಂತಕ್ಕೆ ಹೋಗುತ್ತೆ. ಮನೆಯವರ ಒಪ್ಪಿಗೆ ಇರುವುದಿಲ್ಲ, ಯಾಕಂದರೆ ಸುಷ್ಮಾ ಅವರು ಮಲೆನಾಡು ಭಾಗದವರಾಗಿರೋದ್ರಿಂದ, ಸಂಪ್ರದಾಯಸ್ಥ ಮನೆಯಿಂದ ಬಂದವರಾಗಿರೋದ್ರಿಂದ ಅವ್ರಿಗೆ ಸಿನಿಮಾ ಕ್ಷೇತ್ರದ ಮೇಲೆ ಅಂಥ ಒಂದು ಒಲವಿರೋದಿಲ್ಲ. ಸೊ ಹಾಗಾಗಿ ಅವರು ಮನೆಯವರು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರೋದಿಲ್ಲ. ಬಟ್ ಆದರೂ ಮನೆಯವರ ವಿರೋಧದ ನಡುವೆ 2007 ಮನೆಯವರಿಗೆ ಇಷ್ಟವಿಲ್ಲದಿದ್ರೂ ಕೂಡ ಒಪ್ಪಿಸಿ ಮದುವೆಯಾಗುವಂಥದ್ದನ್ನು ಆಗ್ತಾರೆ. ಸೀರಿಯಲ್ ಫೀಲ್ಡ್ನಲ್ಲಿ ಆಗ ಯಶಸ್ಸಿನ ಉತ್ತುಂಗದಲ್ಲಿರ್ತಾರೆ. ಅದಾದ ನಂತರದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಪ್ರೀತಮ್ ಗುಬ್ಬಿ ಕೂಡ ಯಶಸ್ಸಿನ ಉತ್ತುಂಗದಲ್ಲಿರ್ತಾರೆ. ಅಲ್ಲಿವರೆಗೂ ಸೀರಿಯಲ್ ನಿರೂಪಣೆ, ನೃತ್ಯ ಇದೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡಿಕೊಳ್ತಾ ಸುಷ್ಮಾ ಬರ್ತಾ ಇರ್ತಾರೆ. ಮತ್ತೊಂದು ಕಡೆ ಪ್ರೀತಮ್ ಗುಬ್ಬಿ ಕೂಡ ಅವರದ್ದೇ ಫೀಲ್ಡ್ನಲ್ಲಿ ಕಥೆ ಬರೆಯೋದು, ಸಿನಿಮಾಗಳನ್ನು ನಿರ್ದೇಶನ ಮಾಡುವಂಥ ಒಂದು ಹಂಬಲ ಕೂಡ ಅವರಿಗಿರುತ್ತೆ. ಸೊ ಅವರು ಕೂಡ ಅವರ ಒಂದು ಸಿನಿ ಜರ್ನಿಯನ್ನು ಮುಂದುವರಿಸ್ತಾ ಇರ್ತಾರೆ. ಆದರೆ ಯಾವಾಗ ಒಂದು ಸಕ್ಸಸ್ ಅನ್ನುವಂಥದ್ದು ಹೆಚ್ಚಿನ ರೀತಿಯಲ್ಲಿ ಬರಲಿಕ್ಕೆ ಶುರುವಾಯಿತೋ, ಆಗ ಇಬ್ಬರ ನಡುವೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಭಿನ್ನಾಭಿಪ್ರಾಯಗಳು ಬರಲಿಕ್ಕೆ ಶುರುವಾಯಿತು. ಆ ಭಿನ್ನಾಭಿಪ್ರಾಯಗಳು ಬಹಳ ದೊಡ್ಡ ಹಂತಕ್ಕೆ ಹೋಗಿ ತಲುಪುತ್ತೆ. ಸುಷ್ಮಾ ಅವರಿಗೂ ಕೂಡ ಇದೆಲ್ಲವನ್ನು ಮ್ಯಾನೇಜ್ ಮಾಡೋದು ಕಷ್ಟವಾಗತ್ತೆ. ಹಾಗೆ ಪ್ರೀತಮ್ ಗುಬ್ಬಿ ಸುಷ್ಮಾ ಅವರಿಗೆ ಟಾರ್ಚರ್ ಕೊಡ್ತಿದ್ರು, ಅಂದರೆ ಮಾನಸಿಕವಾಗಿ ಒಂದಷ್ಟು ಹಿಂಸೆ ಕೊಡುವಂಥ ಒಂದು ವಿಚಾರ ಕೂಡ ಇವರಿಬ್ಬರ ನಡುವೆ ಇತ್ತು ಅನ್ನುವಂಥದ್ದು. ಆದರೆ ಏನೇ ಆಗಲಿ ನನ್ನ ಮದುವೆಯನ್ನು ಉಳಿಸ್ಕೊಳ್ಬೇಕು ಅಂಥೇಳಿ ಸುಷ್ಮಾ ಕೂಡ ಬಹಳಷ್ಟು ಪ್ರಯತ್ನವನ್ನು ಪಟ್ಟರು. ಆದರೆ ಅದು ಕಡೆಗೂ ಕೂಡ ಸಾಧ್ಯವಾಗುವುದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಎಲ್ಲವೂ ಸರಿಯಾಗುವಂಥ ರೀತಿಯಲ್ಲಿ ಕಂಡು ಬರೋದಿಲ್ಲ. ಸೊ ಹಾಗಾಗಿ ಕಡೆಗೆ ಇವರಿಬ್ಬರು ಬೇರೆ ಬೇರೆಯಾಗಿ ಜೀವನ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾರೆ. ಆಗ ದಂಪತಿಗಳು ಡಿವೋರ್ಸ್ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ. ಸೊ ಈಗ ಡಿವೋರ್ಸ್ ತೆಗೆದುಕೊಂಡ ನಂತರವೂ ಕೂಡ ಇಲ್ಲಿವರೆಗೂ ಪ್ರೀತಮ್ ಗುಬ್ಬಿ ಆಗಿರಬಹುದು, ಸುಷ್ಮಾ ಅವರಾಗಿರಬಹುದು, ಎಲ್ಲೂ ಈ ವಿಚಾರಗಳ ಬಗ್ಗೆ ಅವರು ಬಹಿರಂಗವಾಗಿ ಹೇಳಿಕೊಂಡಿಲ್ಲ. ಬಟ್ ಏನೇ ಆಗಲಿ ಇಬ್ಬರು ಈಗ ಅವರವರ ಜೀವನದಲ್ಲಿ ಬ್ಯುಸಿ ಆಗಿದ್ದಾರೆ, ಇಬ್ಬರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಬ್ಬರಿಗೂ ಜೀವನದಲ್ಲಿ ಒಳ್ಳೆಯದಾಗಲಿ, ಸುಷ್ಮಾ ಅವರು ಮತ್ತಷ್ಟು ಗಟ್ಟಿಯಾಗಿ ತಮ್ಮ ಜೀವನವನ್ನು ಕಟ್ಕೊಳ್ಳುವಂಥ ಒಂದು ಕೆಲಸ ಆಗಲಿ ಅನ್ನೋದು ನಮ್ಮ ಆಶಯ. ನಿಮಗೆ ಇವರ ಬಗ್ಗೆ ಏನನ್ಸುತ್ತೆ ಆ ವಿಚಾರವನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು.